ಹೃದಯದಲ್ಲಿ ರಾಮನ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಎಸಗುವಂತಹ ಆ ಭಾವವನ್ನು ಹೊಂದುವಂತಹ ಯಾವನೇ ಆಗಲಿ ಅವನನ್ನು ಉಳಿಸುವುದಕ್ಕೆ ಮನ ಮಾಡುವುದಿಲ್ಲ. ಅಧರ್ಮದ ಪಕ್ಷಪಾತಿಯವನು ಆಗಿದ್ರೆ ಅಂತವನನ್ನು ದಮನಿಸುವುದು ನನಗೆ ಹೊಣೆಗಾರಿಕೆ ಅಂತ ತಿಳಿದಿದ್ದೇನೆ. ಆದ್ದರಿಂದ ಸೂರ್ಯನ ಕಿರಣ ಭೂಸ್ಪರ್ಶ ಎಲ್ಲಿಯವರೆಗೆ ಆಗ್ತದೋ ಅಲ್ಲಿಗೆ ರಾಮರಾಜ್ಯವು ಸ್ಥಾಪನೆ ಆಗುತ್ತದೆ. ಈ ವಿಶ್ವಾಸವನ್ನು ನಾನು ಇರಿಸಿಕೊಂಡಿದ್ದೇನೆ. ಆ ದಿಶೆಯಿಂದಲೇ ಮುಂದುವರಿದು ಬಂದಿದ್ದೇನೆ. ಈ ಲಂಕೆಯಲ್ಲಿ ಈ ಯುದ್ಧ ಪ್ರಸಂಗ ಇಷ್ಟು ಮುಂದುವರಿಯುವುದಕ್ಕೆ ಕಾರಣ ರಾಮನಿಂದ ಆಯ್ತು ಅಂತ ಹೇಳ್ತೀಯಾ? ಅದಕ್ಕಿಂತಲೇ ಪೂರ್ವಭಾವಿಯಾಗಿ ಲಂಕೆಗೆ ಲಂಕಾಧೀಶನಾದಂತಹ ರಾವಣ ಅಯೋಧ್ಯೆ ಅಂತ ಬಂದಾಗ ನನ್ನ ವಂಶಜನು ಪೂರ್ವದಲ್ಲಿ ಅನರಣ್ಯನೆಂಬವನು ಶಾಪವನ್ನು ಕೊಟ್ಟಿದ್ದಾನೆ, ನನ್ನ ವಂಶಜನಿಂದಲೇ ನಿನ್ನ ಸಾವಾಗಲಿ ಅಂತ. ಅದಕ್ಕೆ ಪೂರ್ವಭಾವಿಯಾದಂತಹ ಸಿದ್ಧತೆ ಇದು ಅಂತ ನೀನು ಭಾವಿಸಿಕೊ. ಆದ್ದರಿಂದ ಭ್ರಾಂತಿಗೊಂಡು ಮಾತುಗಳನ್ನು ಮುಂದುವರಿಸಬೇಡ.
ಮತ್ತೆ ಯುದ್ಧ ಯುದ್ಧಕ್ಕೆ ಸನ್ನದ್ಧನಾಗಿದ್ದೇನೆ. ಯಾರಿಗೆ ಏನು ಬೇಕು ಅದನ್ನು ಕೊಡುವಂತಹ ಸಾಮರ್ಥ್ಯ ನೀನಾಗಿದೆ ಎಂದು ನಾನು ಅರ್ಥವಿಸಿಕೊಂಡಿದ್ದೇನೆ. ಈ ತರಣಿ ಸೇರಿದ ಅಂತರಂಗ ಏನು ಎನ್ನುವುದು ನಿನಗೆ ತಿಳಿದಿರಬಹುದು. ಆದ್ರೂ ನಾನಿಷ್ಟು ನಿನ್ನನ್ನು ಪಚಾರಿಸಿದ್ರು ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ ಶರಗಳನ್ನು ತೊಡುವುದಕ್ಕೆ ನೀನು ಮನ ಮಾಡುವುದಿಲ್ವೋ? ಇದು ನಿನ್ನನ್ನು ನೋಯಿಸುವುದಕ್ಕಾಗಿ ವಿಶೇಷವಾದಂತಹ ಬ್ರಹ್ಮಾಸ್ತ್ರವನ್ನು ಕ್ಷಣದಲ್ಲೇ ವೈಷ್ಣವಾಸ್ತ್ರವನ್ನು ಅಭಿವಂದಿಸಿದ್ದೇನೆ.